ಬಹಳ ಜನ ಇವ್ರ ತಾತ ಮುತ್ತಾತರ ಎಲ್ಲರೂ ಕೂಡ ಏನ್ ಮಾತು ಹೇಳಿ ಅವರು ಕಳೆದೋಗಿದ್ದಾರೆ. ಸಂಘ ಭಾರತೀಯ ಜನತಾ ಪಾರ್ಟಿ ಬಲವಾಗಿ ಬಲವಾಗಿ ಬೆಳೀತಾನೆ ಬಂದಿದೆ. ಕನ್ನಯ್ಯ ಕುಮಾರ್ ತುಕಡೆ ಗ್ಯಾಂಗಿನ ಒಬ್ಬ ನಾಯಕ, ಆ ಮಾತಾಡದೆ ಇನ್ನೇನು ಮಾತಾಡೋಕ್ಕಾಗತ್ತೆ? ಭಾರತ್ ತೇರೆ ತುಕಡೆ ಹೊಂಗೆ ಹಿಂಸಾ ಅಲ್ಲ ಅಂತ ಘೋಷಣೆ ಕೂಗಿದ್ದು ಇವನ್ ನೇತೃತ್ವದಲ್ಲೇನೆ. ತುಕಡೆ ಗ್ಯಾಂಗಿನ ನಾಯಕರುಗಳ ಮನಸ್ಸಿನಲ್ಲಿ ಇನ್ನೇನು ಬರೋಕ್ಕೆ ಸಾಧ್ಯ ಇದೆ? ಈಗ ಒಂದು ಗಾದೆ ಮಾತಿದೆ, ಹಿಟ್ಟು ಹಳಸಿತ್ತು ಡ್ಯಾಸ್ ಕಾಯ್ದಿತ್ತು ಅಂತ. ಅದೇ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಪಾರ್ಟಿದಿದೆ. ಕಾಂಗ್ರೆಸ್ ಒಂದರಿಂದ ಒಂದರ ಚುನಾವಣೆಯನ್ನು ಸೋಲ್ತಾ ಇದೆ, ಪ್ರಶ್ನಿಸಿದವ್ರನ್ನ ಅಪಮಾನಿಸೋ ಕೆಲಸ ಮಾಡ್ತಾ ಇದೆ. ಅವ್ರದೇ ಪಕ್ಷದ ನಾಯಕರು ಪ್ರಶ್ನೆ ಮಾಡಿದ್ರು, ಇಲ್ಲಿ ಚುನಾಯಿತ ಅಧ್ಯಕ್ಷರು ಇಲ್ಲ, ಯಾರು ನಿರ್ಣಯ ತಗೊಳ್ಳೋರು ಅಂತ. ಅವ್ರ ವಿರುದ್ಧ ಪ್ರೊಟೆಸ್ಟು, ಯೋಚನೆ ಮಾಡಬೇಕಾಗಿದ್ದು ಚುನಾಯಿತ ಅಧ್ಯಕ್ಷರು ಬೇಕು. ಒಂದು ಆಂತರಿಕ ಪ್ರಜಾಪ್ರಭುತ್ವ ಇಲ್ಲದೆ ಇರೋ ಪಕ್ಷ ದೇಶಕ್ಕೇನು ಪ್ರಜಾಪ್ರಭುತ್ವಕ್ಕೆ ಪಾಠ ಹೇಳುತ್ತೆ? ಯಾವ ಪಕ್ಷ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡುವಂತ ನೈತಿಕತೆ ಯಾವ ಪಾರ್ಟಿಗೆ ಇರುತ್ತೆ ಅಂದ್ರೆ, ಯಾವ ಪಾರ್ಟಿ ಆಂತರಿಕ ಪ್ರಜಾಪ್ರಭುತ್ವ ಹೊಂದಿರುತ್ತೋ ಆ ಪಾರ್ಟಿಗೆ ಮಾತ್ರ ಇರುತ್ತೆ. ಕಾಂಗ್ರೆಸ್ನಲ್ಲಿ ಎಲ್ಲಿದೆ ಆಂತರಿಕ ಪ್ರಜಾಪ್ರಭುತ್ವ? ಅಲ್ಲಿ ಇರೋದು ವಂಶ ಪಾರಂಪರ್ಯ, ಪರಿವಾರವಾದ. ಅಲ್ಲಿ ಏನಿದ್ರು ಒಂದ್ಸರಿ ಪರಿವಾರವಾದ ಬಂದ್ರೆ ಅಲ್ಲಿ ಮಾಲೀಕತ್ವ ಬರುತ್ತೆ. ಮಾಲೀಕತ್ವ ಬಂದ ತಕ್ಷಣ ಮಾಲೀಕರು ಮತ್ತು ನೌಕರರು ಇರ್ತಾರೆ, ಮಾಲೀಕರು ಮತ್ತು ಗುಲಾಮರು ಇರ್ತಾರೆ. ಅದು ಬಿಟ್ಟರೆ ಇನ್ನೇನು ಬೇರೆ ದಾರಿ ಇಲ್ಲ. ಹಾಗಾಗಿ ತುಕಡೆ ಗ್ಯಾಂಗಿನ ನಾಯಕರುಗಳಿಗೆ ಅವ್ರಿಗೆ ಗತಿ ಇರಲಿಲ್ಲ. ಚುನಾವಣೆಯಲ್ಲಿ ಸೋತರು, ಮೊದಲು ಕಮ್ಯುನಿಸ್ಟ್ ಪಾರ್ಟಿ ಅಂತ ಹಿಡ್ಕೊಂಡ್ರು, ಅಲ್ಲಿ ವಿಫಲರಾದ್ರು, ಚುನಾವಣೆಯಲ್ಲಿ ಸೋತರು, ಸೋತ್ಮೇಲೆ ಕಾಂಗ್ರೆಸ್ಗೆ ಅವ್ರು ಸೇರ್ಕೊಂಡಿದ್ದಾರೆ. ಇಂಥವ್ರು ಮಾತಾಡ್ತಿದ್ದಾರೆ, ಇಂಥವ್ರು ಭಾಳ ಜನ ಇವ್ರ ತಾತ ಮುತ್ತ ಅಂತರಂದ್ರು ಮಾತಾಡಿ 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 ಮಣ್ಣಾಗಿದ್ದಾರೆ ಪಾರ್ಟಿ. ಆದರೆ ಭಾರತೀಯ ಜನತಾ ಪಾರ್ಟಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆ ಮಣ್ಣಿನ ಮೇಲೆ ಬೆಳೆದಿದೆ. ಉದಯವಾಣಿ.